ಇದೀಗ ಬೆಂಗಳೂರಿನಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗಬಹುದು ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಮುನ್ಸೂಚನೆ ಹಿನ್ನೆಲೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಹಾನಗರದ 60 ಪ್ರದೇಶಗಳು ಡೇಂಜರಸ್ ಅನ್ನುವಂತ ಒಂದು ಘೋಷಣೆ ಸಿಕ್ಕಿದ್ದಾಯ್ತು. ಬಿಬಿಎಂಪಿ ಆಯುಕ್ತರಿಂದ ಎಲ್ಲಾ ಪ್ರದೇಶಗಳು ಡೇಂಜರಸ್ ಅಂತ ಘೋಷಣೆ ಆಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಮುನ್ಸೂಚನೆ ಹಿನ್ನೆಲೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಮಹಾನಗರದ 60 ಪ್ರದೇಶಗಳು ಡೇಂಜರಸ್ ಅಂತ ಘೋಷಣೆ ಆಯಿತು. ಬಿಬಿಎಂಪಿ ಆಯುಕ್ತರಿಂದ ಈ ಎಲ್ಲಾ ಪ್ರದೇಶಗಳು ಡೇಂಜರಸ್ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಡೇಂಜರಸ್ ಪ್ರದೇಶಗಳಲ್ಲಿ ವಾಸಿಸುವಂತಹ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆ ಕೂಡ ಸಿಕ್ಕಿದ್ದಾಯಿತು. ಬೆಂಗಳೂರಿನಲ್ಲಿ ಕೆಲವು ಕಡೆ ಮನೆ ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು ಅನ್ನುವಂತಹ ಸುದ್ದಿ ಕೂಡ ಇದೀಗ ಸಿಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಇದೀಗ ಆಲ್ರೆಡಿ ಇನ್ನೇನು ಪ್ರವಾಹದ ಭೀತಿ ಎದುರಾಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ಸಿಕ್ಕಿದೆ, ಅದ್ರ ಜೊತೆಗೆ ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಅದು 60 ಪ್ರದೇಶ ಅಂತ. ಸೊ ಅದು ಯಾವ ಪ್ರದೇಶ? ಅಪರ್ಣ, ಬೆಂಗಳೂರಿನಲ್ಲಿ ಕಳೆದ ಭಾಗಿಸಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಜನರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಬಿಬಿಎಂಪಿ ತುರ್ತು ಕಾಮಗಾರಿಗಳನ್ನ ಕೈಗೊಂಡಿತ್ತು. ಆರಂಭದಲ್ಲಿ ಬಿಬಿಎಂಪಿ ಏನೋ ಸಮರೋಪಾದಿಯಲ್ಲಿ ಕಾಮಗಾರಿಗಳನ್ನ ಕೈಗೊಂಡಿತ್ತು, ಒಂದಷ್ಟು ಪ್ರದೇಶಗಳನ್ನ ಮಳೆ ಹಾನಿಯಿಂದ ತಡೆಗಟ್ಟುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಪಾಲಿಕೆ ಸೈಲೆಂಟ್ ಆಗಿತ್ತು. ಕೆಲವೊಂದು ಕಾಮಗಾರಿಗಳು ಅರ್ಧಂಬರ್ಧಕ್ಕೆ ನಿಂತು ಹೋಗಿದ್ವು. ಕಿನೋ ಥಿಯೇಟರ್, ಶಿವಾನಂದ ಸರ್ಕಲ್ ನ ಅಂಡರ್ ಪಾಸ್, ಓಕ್ಲಿಪುರಂ ಅಂಡರ್ ಪಾಸ್ ಅಲ್ಲಿ ಮಾತ್ರ ಕಾಮಗಾರಿ ನಡೆಸಿದ್ರ ಹೊರತಾಗಿ ಹೆಚ್ಚಿನ ಕಡೆ ಕಾಮಗಾರಿಯನ್ನು ನಡೆಸಿರ್ಲಿಲ್ಲ. ರಾಜಕಾಲುವೆಗಳಲ್ಲೂ ಕೂಡ ಅರ್ಧಂಬರ್ಧ ತಡೆಗೋಡೆಗಳನ್ನ ನಿರ್ಮಿಸಲಾಗಿತ್ತು. ಕೆಲವೊಂದು ರಾಜಕಾಲುವೆಗಳಲ್ಲಿ ಹೂಳನ್ನ ತೆಗೆದ್ರು, ಆದ್ರೆ ಕೆಲವೊಂದು ರಾಜಕಾಲುವೆಗಳಲ್ಲಿ ಹೂಳನ್ನ ತೆಗೆದಿರ್ಲಿಲ್ಲ. ಇನ್ನೂ ಒಂದಷ್ಟು ಕಡೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದ ಮನೆಗಳನ್ನ ಅರ್ಧಂಬರ್ಧ ತೆರವುಗೊಳಿಸಿ ಹಾಗೆ ಉಳಿಸಿಕೊಂಡಿತ್ತು. ಹೀಗಾಗಿ ಇದೀಗ ಮತ್ತೊಮ್ಮೆ ಬೆಂಗಳೂರು ಡೇಂಜರಸ್ ಪರಿಸ್ಥಿತಿಯನ್ನ ಎದುರಿಸುವಂತಹ ಸ್ಥಿತಿ ಬಂದಿದೆ. ಪ್ರಮುಖವಾಗಿ ಈಗ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ, ಅಂದ್ರೆ ಮುಂದಿನ 2 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಕಳೆದ 4 ವರ್ಷಗಳಿಂದ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ವಾಡಿಕೆಯ ಮಳೆ ಆಗಿರಲಿಲ್ಲ. ಕಳೆದ ಬಾರಿ ಆಗಸ್ಟ್ನಲ್ಲಿ ಮಳೆ ಜಾಸ್ತಿ ಆಗಿತ್ತು ಹೊರತಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿರಲಿಲ್ಲ. ಆದ್ರೆ ಈ ಬಾರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಸಾಧಾರಣ ಮಳೆ ಆದ್ರೂ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಸೃಷ್ಟಿಯಾಗುತ್ತೆ. ಇದೀಗ ವಾಡಿಕೆಗಿಂತ ಜಾಸ್ತಿ ಮಳೆ ಆಗುವಂತಹ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಮತ್ತೆ ಅದೇ ರೀತಿಯಾದಂತ, ಅಂದ್ರೆ ಕಳೆದ ಬಾರಿ ಉಂಟಾದಂತಹ ಪರಿಸ್ಥಿತಿ ಉದ್ಭವವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಇದೀಗ ಪಾಲಿಕೆ 60 ಪ್ರದೇಶಗಳನ್ನ ಹೈ ಅಲರ್ಟ್ ಪ್ರದೇಶಗಳೆಂದು ಘೋಷಣೆಯನ್ನ ಮಾಡಿದೆ. ಅಂದ್ರೆ ಈ ಪ್ರದೇಶಗಳಲ್ಲಿ ಓಡಾಡುವ ಮುನ್ನ ಎಚ್ಚರದಿಂದಿರಿ ಅಂತ ಹೇಳಿ ಈಗಾಗಲೇ ಪಾಲಿಕೆಯ ಆಯುಕ್ತರಾಗಿರುವಂತಹ ಮಂಜುನಾಥ್ ಪ್ರಸಾದ್ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಆ ಪ್ರದೇಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಜಿಪುರ ಆಗಿರಬಹುದು, ಅಥವಾ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಆಗಿರಬಹುದು, ಓಕ್ಲಿಪುರಂ ಅಂಡರ್ ಪಾಸ್, ಅದೇ ರೀತಿಯಾಗಿ ಕಿನೋ ಥಿಯೇಟರ್ ನ ಅಂಡರ್ ಪಾಸ್, ಶಾಂತಿನಗರದ ಕೆಎಸ್ಆರ್ಟಿಸಿಯ ಬಸ್ ಡಿಪೋ ಪ್ರದೇಶ ಆಗಿರಬಹುದು, ಮಾಗ್ಡಿ ರಸ್ತೆ ಆಗಿರಬಹುದು, ಸುಮನಡಿ ಆಗಿರಬಹುದು, ಹೀಗೆ ಒಟ್ಟು 60 ಪ್ರದೇಶಗಳನ್ನ ಹೈ ಅಲರ್ಟ್ ಪ್ರದೇಶ ಅಂತ ಘೋಷಣೆಯನ್ನು ಮಾಡಿದೆ. ಅಂದ್ರೆ ಈ ಪ್ರದೇಶಗಳು ಡೇಂಜರಸ್ ಪ್ರದೇಶ, ಅಲ್ಲಿ ವಾಸಿಸುವವರು ಬೇರೆ ಕಡೆ ಈಗಾಗಲೇ ಸ್ಥಳಾಂತರ ಆಗುವಂತದ್ದು ಬೆಟರ್, ಅದೇ ರೀತಿಯಾಗಿ ಈ ಪ್ರದೇಶಗಳಲ್ಲಿ ಓಡಾಡುವ ಮುನ್ನ ಎಚ್ಚರದಿಂದಿರಿ ಅಂತ ಹೇಳಿ ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ. ಹಾಗೆ ಅಪರ್ಣ, ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಳೆದ ಬಾರಿ ಸಾಕಷ್ಟು ಮಳೆ ಆದಂತಹ ಕಾರಣಕ್ಕಾಗಿ ಬಿಬಿಎಂಪಿ ತಕ್ಷಣವೇ ಎಚ್ಚೆತ್ತುಕೊಂಡು ಇದೆಲ್ಲವೂ ಕಡೆ ಕಡೆ ಕೂಡ ಕಾಮಗಾರಿಯನ್ನ ಆರಂಭ ಮಾಡಬೇಕಿತ್ತು. 1 ವರ್ಷ ಸಮಯಾವಕಾಶ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ಮಳೆ ಹಾನಿ ಆಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಬಹುದಿತ್ತು. ಆದ್ರೆ ಪಾಲಿಕೆ ಇಲ್ಲಿ ಕಾಮಗಾರಿಯನ್ನ ಆರಂಭಿಸುವ ಬದಲಾಗಿ ಹೈ ಅಲರ್ಟ್ ಅಂತ ಘೋಷಣೆ ಮಾಡಿ ಕೈ ತೊಳೆದುಕೊಳ್ಳುವ. ಎಕ್ಸಾಕ್ಟ್ಲಿ. ಸೊ ಈಗ ಒಂದು ರಿಸರ್ಚ್ ಪ್ರಕಾರ ನೋಡೋದಾದ್ರೆ, ಅಂದ್ರೆ ಅಥವಾ ನಾವು ಪಾಠ ಏನ್ ಕಲ್ತ್ವಿ, ಈಗ ಕಳೆದ ವರ್ಷ ಕೂಡ ಭಾರಿ ಮಳೆ ಆಯ್ತು, ಸೊ ಅದೆಲ್ಲವನ್ನ ಗಮನಿಸಿದಾಗ ಯಾವ ರೀತಿ ರೆಡಿ ಆಗ್ಬೇಕಾಗಿದೆ ಬೆಂಗಳೂರು? ಹಾ ಅಪರ್ಣ, ಈಗ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಸದ್ಯ ಇದೀಗ ರೆಡಿ ಆಗ್ಲಿಕ್ಕೆ ಯಾವುದೇ ಅವಕಾಶಗಳು ಕೂಡ ಇಲ್ಲ. ಯಾಕಂದ್ರೆ ಮಳೆ ಬರ್ಲಿಕ್ಕೆ ಇನ್ನು ಕೇವಲ ಇನ್ನೊಂದು ವಾರದಲ್ಲಿ ಮಳೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಆರಂಭ ಆಗುವಂತ ಸಾಧ್ಯತೆ ಇದೆ. ಇದು ಹವಾಮಾನ ಇಲಾಖೆಯ ಮುನ್ಸೂಚನೆ. ಈಗಾಗಲೇ ಹವಾಮಾನ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇನ್ನೊಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ಈಗ ತಕ್ಷಣಕ್ಕೆ ಕಾಮಗಾರಿ ಆರಂಭಿಸಿದ್ರೆ ಬೆಂಗಳೂರಿನಲ್ಲಿ
ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲಾಗತ್ತೆ, ಅಸ್ತವ್ಯಸ್ತವಾಗುತ್ತೆ. ಹೀಗಾಗಿ ಈಗ ಕಾಮಗಾರಿ ಆರಂಭಿಸುವಂತಹ ಯಾವುದೇ ಚಾನ್ಸ್ಗಳು ಕೂಡ ಇಲ್ಲ. ಆದ್ರೆ ಸದ್ಯಕ್ಕೆ ಯಾವ ರೀತಿಯಾಗಿ ರೆಡಿ ಆಗ್ಬೇಕಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದಷ್ಟು ಮರಗಳ ಕೊಂಬೆಗಳು ಈಗಾಗಲೇ ರೋಡಿಗೆ ಚಾಚಿಕೊಂಡಿದ್ವಿ. ಅವನ್ನು ಕೂಡ ಕತ್ತರಿಸುವಂತ ಕೆಲಸವನ್ನ ಪಾಲಿಕೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅದಂಬರ್ದ ಕೆಲಸವನ್ನ ಮಾಡಿ ಕೈಬಿಟ್ಟಿದೆ. ಆ ಕೊಂಬೆಗಳನ್ನ ಕಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ವಾರದ ಸಮಯಾವಕಾಶದಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿವೆ ಅವುಗಳನ್ನು ಕೂಡ ಮುಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗೆ ಒಂದಷ್ಟು ರಾಜ್ಯ ಕಾಲುವೆಗಳಲ್ಲಿ ಅರ್ಧಂಬರ್ದ ಹೂಳುಗಳನ್ನ ತೆಗೆದು ಹಾಗೆ ಉಳಿಸಿಕೊಳ್ಳಲಾಗಿದೆ. ಆ ಹೂಳುಗಳನ್ನ ಕೂಡ ಆದಷ್ಟು ಬೇಗ ತೆಗಿಬೇಕಾಗುತ್ತೆ. ಇಲ್ಲವಾದಲ್ಲಿ ರಾಜ್ಯ ಕಾಲುವೆ ನೀರು ಮತ್ತೊಮ್ಮೆ ಈ ಬಾರಿ ರಸ್ತೆಗೆ ಬಂದು ಮನೆಗಳಿಗೆ ನುಗ್ಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಕಡೆ ಅರ್ಧಂಬರ ತಡೆಗೋಡೆಗಳನ್ನು ನಿರ್ಮಿಸಿ ಹಾಗೆ ಕೈಬಿಡಲಾಗಿದೆ. ಅವುಗಳನ್ನು ಕೂಡ ಈಗ ತಕ್ಷಣವೇ ಕಟ್ಟುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಯಾವುದನ್ನು ಕೂಡ ಮಾಡಿಲ್ಲ ಅಂದ್ರೆ ಮತ್ತೊಮ್ಮೆ ಈ ಬಾರಿ ಪಾಲಿಕೆ ಜನರ ಹತ್ರ ಚೀಮಾರಿ ಹಾಕಿಸಿಕೊಳ್ಳುವಂತದ್ದು ಖಚಿತ. ಕಳೆದ ಬಾರಿ ಕೂಡ ಜನ ಹಿಡಿ ಶಾಪವನ್ನ ಹಾಕಿದ್ರು. ಇಷ್ಟೆಲ್ಲ ಸಮಸ್ಯೆ ಪ್ರತಿ ವರ್ಷ ಎದುರಾಗ್ತಿದ್ರು ಕೂಡ ಪಾಲಿಕೆ ಯಾಕೆ ನಿದ್ರಾವಸ್ಥೆಯಲ್ಲಿ ಇದೆ ಅಂತೇಳಿ ಜನ ಹಿಡಿ ಶಾಪ ಹಾಕಿದ್ರು. ಈ ಬಾರಿ ಕೂಡ ಅದೇ ಪರಿಸ್ಥಿತಿ ಮತ್ತೆ ಎದುರಾಗಿದೆ. ಒಂದಷ್ಟು ಕಡೆ ಅರ್ಧಂಬರ್ದ ರಸ್ತೆ ಗುಂಡಿಯನ್ನು ಮುಚ್ಚಲಾಗಿದೆ, ಅವುಗಳೆಲ್ಲವೂ ಕೂಡ ಮತ್ತೆ ಓಪನ್ ಆಗ್ತಾ ಇದೆ. ಒಂದಷ್ಟು ಕಡೆ ಅಂಡರ್ ಪಾಸ್ ಗಳನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ, ಅವು ಕೂಡ ಆದ್ರೂ ಸರಿಯಾದ ರೀತಿಯಲ್ಲಿ ಇದಾಗಿಲ್ಲ. ಒಟ್ಟಾರೆ ನಾವು ನೋಡ್ತಾ ಹೋಗೋದಾದ್ರೆ ಅಪರ್ಣೆಯಲ್ಲಿ ಪಾಲಿಕೆ ತನ್ನ ಜವಾಬ್ದಾರಿಯನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ಸುತ್ತೆ. ಥ್ಯಾಂಕ್ ಯು ಸುಬ್ರಹ್ಮಣ್ಯ.